ವಿಹರಿಪದ ದೊಳಿತೆಂಬುದು ನಿಸಂದವಾದ ಗಹನ ತತ್ವಕ್ಕೆ ಶರಣ ಮೊದಲು ವಿಷ್ಣು
ವಿಷ್ಣುವನ್ನು ಪೂಜೆ ಮಾಡಿ, ವಿಷ್ಣು ಅಂದ್ರೆ ಯಾವುದೋ ಒಂದು ದೇವರು ಮೂರ್ತ ರೂಪವನ್ನು ಪೂಜೆ ಮಾಡಿ, ನಂತರದಲ್ಲಿ ಈ ಜೀವ ಮತ್ತು ಜಡ ಎರಡು ಒಂದೇ ಅನ್ನೋ ಅರ್ಥದ ಭಾವನೆಯನ್ನು ನೀವು ತಂದ್ಕೊಳ್ಳಿ, ನಂತರ ದೇವ್ ಇದ್ರೂ ಒಂದೇ ಇಲ್ಲದೇ ಇದ್ರು ಒಂದೇ ಅನ್ನೋ ಹಂತಕ್ಕೆ ಹೋಗಿ ಅನ್ನೋ ಅಷ್ಟು ಸುಂದರವಾದ ಒಂದು ಕಲ್ಪನೆ ಮೊದಲನೇ ಮೂರ್ಖದಲ್ಲಿ ನನಗೆ ಆ ಗಣಪತಿ ಸುತ್ತಲದು ಏನು ಸಾಮ್ಯವಾಗಿ ಕಂಡಿದೆ. ಸರಿ, ಈಗ ಅವರ ಉಳಿದ ಸಾಹಿತ್ಯದ ಪ್ರಕಾರಗಳಿಗೆ ವಸಂತ ಕುಸುಮಾಂಜಲಿ ಸಾಮಾನ್ಯವರು ಮೊದಲನೇ ಕೃತಿ ಆಗಿರ್ಬೋದು, ಯಾಕೆಂದ್ರೆ ಅವರು ಬಹಳ ಮೊದಲಿಂದನೇ ಈ ಪತ್ರಿಕೆಗಳಿಗೆಲ್ಲ ಬರೀತಿದ್ದಿಲ್ಲ, ಆದ್ರಿಂದ ಅವ್ರ ಪುಸ್ತಕ ಆಗಿದ್ದು ಅವ್ರ ಕೃತಿ ಯಾವ್ದು ರಚಿಸಿರೋದ್ರಲ್ಲಿ ಮೊದಲನೇ ಯಾವುದು ಅಂತ ಹೇಳೋದು ಸ್ವಲ್ಪ ಕಷ್ಟ. ಈ ವಸಂತ ಕುಸುಮಾಂಜಲಿಯಲ್ಲಿ ಅದು ಅಥವಾ ಈ ವನಸುಮದ ಜೀವನ ವಿಕಸಿಸುವಂತೆ ಇವತ್ತಿಗೂ ಈ ಈ ಹಳೆ ಕವಿಗಳಲ್ಲಿ ಅಥವಾ ಕೃತಿಕಾರರಲ್ಲಿ ಅತಿ ಹೆಚ್ಚು ಪ್ರಚಲಿತದಲ್ಲಿ ಇರೋರು ಅಂದ್ರೆ ನಾವು ದೇವಿಗೆ ಅಂತ ಅನ್ಕೋಬಹುದು. ಸರಿ, ಈ ವನಸುಮದಲ್ಲಿ ನನ್ನ ಜೀವನವು ವಿಕಸಿಸುವಂತೆ ಮನವನನುಗೊಳಿಸುವ ಗುರುವೇ ಹೇ ದೇವ, ಎಲ್ರಿಗೂ ಭಯ ಮಾಡಿರ್ತೀವಿ ನಾವು ಈ ಪೂರ್ತಿ ಹಾಡನ್ನ. ಒಂದಷ್ಟು ಕಾಲ ಅದು ಶಾಲಾ ಪುಸ್ತಕದಲ್ಲೂ ಇತ್ತು, ನೀವೆಲ್ಲ ಅದೃಷ್ಟವಂತ ಶಾಲಾ ಪುಸ್ತಕದಲ್ಲಿ ಓದಿದ್ದೀರಿ, ನಾವು ದುರಾದೃಷ್ಟವಂತ ನಮ್ಗೆ ತೆಗೆದುಬಿಟ್ಟಿದ್ದಾರೆ. ಸರಿ, ಈ ಈ ಇದೊಂದು ಅರ್ಥ ಅಂತ ನಿಮ್ಗೆ ಗೊತ್ತಿದೆ. ಇದಕ್ಕೆ ಸಾಮ್ಯವಾದಂತ ಒಂದು ಕಗ್ಗವನ್ನ ಯಾವ್ದು ಅಂತ ನಾನು ಹೇಳ್ತೀನಿ. ವನಸುಮದಲ್ಲಿ ನನ್ನ ಜೀವನ ಅಂದ್ರೆ ಯಾವುದೇ ಕೀರ್ತಿಯ ಬಯಕೆ ಇಲ್ಲದೇ ಇರೋದ್ರೆ ನನ್ನನ್ನು ಮಾಡು, ಅದೇ ಜೀವನದ ಅತಿ ಕಷ್ಟದ ಕೆಲಸ. ಅದು ಎರಡು ಕಗ್ಗದಲ್ಲಿ ಬರುತ್ತೆ. ಮೊದಲನೇದು ಅನ್ನದಾತುರಕ್ಕಿಂತ ಚಿನ್ನದಾತುರ ತೀಕ್ಷ್ಣ, ಚಿನ್ನದಾತುರಕ್ಕಿಂತ ಹೆಣ್ಣು ಬೆಂಡರು, ಮನ್ನನೆಯ ದಾರವದು ಎಲ್ಲಕ್ಕೂ ತೀಕ್ಷ್ಣತಮ, ತಿನ್ನುವುದು ಆತ್ಮವನ್ನೇ ಮಂಕುತಿಮ್ಮ. ನೋಡಿ, ಡಿ ವಿ ಜಿ ಅವ್ರು ನೋಡಿರುವಂತಹ ಅತಿ ದೊಡ್ಡ ಕಷ್ಟದ ವಿಷಯ ಕೂಡ ಅದೇ. ಹಸುವಾಗತ್ತೆ, ಹಸುವಿನಕ್ಕಿಂತ ಹೆಚ್ಚು ದುಡ್ಡು ಬೇಕು ಅನ್ಸುತ್ತೆ, ದುಡ್ಡಿನಕ್ಕಿಂತ ಹೆಚ್ಚು ಹೆಣ್ಣು ಬೇಕು ಅಥವಾ ಹೆಣ್ಣು ಗಳಬೇಕು ಅನ್ನೋ ಮೋಹ ಇರುತ್ತೆ. ಇದೆಲ್ಲದನ್ನೂ ಒಂದು ಮನುಷ್ಯ ಹೆಸರಿಗಾಗಿ ಮೀರ್ಬಹುದು ಅಂತ, ಆದ್ರೆ ಅದೇ ದೊಡ್ಡ ಆತ್ಮ ಕೊಡತ ಅನ್ನೋದು ಅವರ ಆಲೋಚನೆ. ಡಿ ವಿ ಜಿ ಅವರ ಕೃತಿಯಲ್ಲಿ ನಮ್ಗೆ ಇನ್ನೊಂದು ಬಹಳ ಇಷ್ಟವಾಗೋದೇನಂದ್ರೆ ತಾರ್ಕಿಕವಾಗಿ ಅವರು ಮನ್ನಣೆ ಮಾಡೋದು. ನಮ್ಗೆ ಸಹಜವಾಗಿ ಲಾಜಿಕಲ್ ಆಗಿ ತಾರ್ಕಿಕವಾಗಿ ಯಾವ್ದೋ ಒಬ್ಬರು ವಿಷಯ ಹೇಳ್ತಿದ್ದಾರೆ ಅಂದ್ರೆ ಬಹಳ ಬೇಗ ನಾವು ಆ ಕಡೆ ಆಕರ್ಷಣೆ ಕೊಡ್ತೀವಿ. ಇದು ನಮಗೆ ಸಮಾಧಾನ ಹೇಳ್ತಾರೆ, ಏನು ಇದೆಲ್ಲ ಇದೆಯಪ್ಪ ಜಗತ್ತಲ್ಲಿ ಹೇಗಿದೆ ಅಂತ. ಬಟ್ ಮುಂದಿನ ಎಷ್ಟು ಚೆನ್ನಾಗಿದೆ ನೋಡಿ, ನಮ್ಗೆ ಹೆಂಗೆ ಆ ಇದಕ್ಕೆ ಪೆಟ್ಟು ಕೊಡ್ತಾರೆ ಅಹಂಕಾರಕ್ಕೆ, ನಾನೇನೋ ಮಾಡ್ತಾ ಇದ್ದೀನಿ ಅನ್ನೋ ಅಹಂಕಾರಕ್ಕೆ ಹೆಂಗೆ ಪೆಟ್ಟು ಕೊಡ್ತಾರೆ ಅವರು ಅಂದ್ರೆ, ಅಕ್ಕಿಯೊಳಗೆ ಅನ್ನವನ್ನು ಮೊದಲಾರು ಕಂಡವರು, ಅಕ್ಕರೆಯ ಬರಹಕ್ಕೆ ಮೊದಲಿಗನಾರು, ಲೆಕ್ಕ ವಿರಿಸಿಲ್ಲ ಜಗ ತನ್ನಾದಿ ಬಂಧುಗಳ, ದಕ್ಕುವುದೆ ಜತ ನಿನಗೆ ಮಂಕುತಿಮ್ಮ, ಜತ ಅಂತೆ ಕೀರ್ತಿ ಅಂತ. ಸರಿ, ನಾನೇನೋ ಒಂದು ಹೊಸ ವಿಜ್ಞಾನದ ಒಂದು ಹೊಸ ಕಂಡು ಹೇಳಿದ್ದೀನಿ, ನನಗೇನೋ ಬಹುಮಾನ ಬಂತು, ನನ್ನನ್ನು ಮುಂದವರೆಲ್ಲರೂ ನೆನಪಿಟ್ಕೋತಾರೆ ಅನ್ನೋ ಬ್ರಾಂಡ್. ಇಲ್ಲಿ ನೋಡಿ, ಅಕ್ಕಿಯೊಳಗೆ ಅನ್ನವನ್ನು ಮೊದಲಾರು ಕಂಡವರು, ಅನ್ನದ ಅಕ್ಕಿಯಿಂದ ಅನ್ನ ಮನೆ ಹೆಂಗೆ ನಮಗೆ ಕಣ್ಣಿಡಿದವ್ರು ಯಾರಿಗಾದ್ರು ಗೊತ್ತಿದ್ಯಾ? ಅಕ್ಕರೆಯ ಬರಹಕ್ಕೆ ಮೊದಲಿಗನಾರು, ಬರವಣಿಗೆ ಕಣ್ಣಿಡಿದವ್ರು ಯಾರು ಅಂತ ಗೊತ್ತಿಲ್ಲ. ಇಷ್ಟು ಜಗತ್ತಿಗೆ ಉಪಕಾರ, ಇವ್ರಿಗಿಂತ ಉಪಕಾರ ಮಾಡಿದವ್ರು ಯಾರಿದ್ದಾರೆ ಜಗತ್ತಿಗೆ ಅಲ್ವಾ? ಅನ್ನ ಮಾಡೋದನ್ನ ಕಲ್ಪಿಸಿಕೊಳ್ಳೋಕ್ಕಿಂತ ಉಪಕಾರ ಇನ್ಯಾವುದಿದೆ? ಅಥವಾ ನಾವು ಬರಿತೀವಿ, ಅಕ್ಷರ ಓದ್ತೀವಿ, ಮಾತಾಡ್ತೀವಿ, ಅದನ್ನ ಕಣ್ಣಿಡಿದವರು, ಅದಕ್ಕಿಂತ ದೊಡ್ಡ ಉಪಕಾರ ಜಗತ್ತಿಗೆ ಯಾವುದು? ಅಂಥವ್ರನ್ನೇ ಈ ಜಗತ್ತು ನೆನ್ಪಿಟ್ಕೊಂಡಿಲ್ಲ, ನಿನ್ನನ್ನೆಲ್ಲ ನೆನ್ಪಿಟ್ಕೊಳ್ಳುತ್ತೇನೋ ಅಂತ. ನೋಡಿ, ಎಷ್ಟು ನಮ್ಗೆ ನಮ್ಮ ಅಹಂಕಾರಕ್ಕೆ ಎಷ್ಟು ಪೆಟ್ಟು ಕೊಡುತ್ತೆ ಅಂದ್ರೆ ಅದು ತಾರ್ಕಿಕತೆ. ತಾರ್ಕಿಕ ಮನಸ್ಸಿದ್ದಾರೆ ಅವರು. ನೀನ್ ಸುಮ್ಮನೆ ನನ್ನ ಕತೆ ಹೇಳ್ತಿಲ್ಲ, ಜಗತ್ ನಡೆದು ಬಂದಿದ್ದೆ ಈ ತರ, ಜಗತ್ ಪ್ರತಿಯೊಬ್ಬರಿಂದ ಮಾಡ್ತಿದ್ದೆ, ನೀನೇನು ಮುಂದೆ ಕೀರ್ತಿ ಅಂತ ಯಾಕೆ ಅಂಬಿಸ್ತೀಯ ಅಂತ. ಅದಾದ ನಂತರ ಇದು ಆ ವನಸ್ಪದ ಜೀವನ, ಆ ಕೃತಿ ಕೂಡ ಇದೇ ತರ ಇದೆ, ಜೀವನದ ತಾತ್ವಿಕತೆಯನ್ನು ವಿವರಿಸೋದು. ಆ ಥರದ್ದು ಇವೆರಡು ಅಂತಾರೆ, ನಾನು ಎರಡನ್ನು ಆಯ್ಕೆ ಮಾಡ್ಕೊಂಡಿದ್ದೀನಿ. ಕಗ್ಗದಲ್ಲೂ ಕೂಡ ತುಂಬಾ ಬರೆ ರಿಪೀಟ್ ಆಗುತ್ತೆ. ನೋಡಿ, ಅವರು ಇದು ಮೊದಲು ಬರೆದಂತ ಅಂದ್ರೆ ಅವರದ್ದು 25-26 ವರ್ಷದಲ್ಲಿರುವಾಗ ಇದೆಲ್ಲ ಬರೆದಿರೋದು. ಕೊನೆಯಲ್ಲಿ ಅವರಿಗೆ ಅಂದ್ರೆ 60-70 ಕೂಡ ಅವ್ರು ಯಾವ ತಾತ್ವಿಕ ಅಂಶಗಳು ಒಂದು ಚೂರು ಬದಲಾಗದೆ ಅದನ್ನೇ ಮಂಡಿಸ್ತಿರ್ತಾರೆ. ಅದು ಇವತ್ತಿಗೂ ನಮ್ಗೆ ಸರಿ ಅನ್ನಿಸ್ತಿದೆ. ಅಂದ್ರೆ ಅವರು 25-30 ವರ್ಷದಲ್ಲಿ ಯಾವ ತಾತ್ವಿಕತೆಯನ್ನು ಯೋಚನೆ ಮಾಡ್ತಿದ್ರು ಅದನ್ನು ನಾವು ಇವತ್ತಿಗೂ ಸತ್ಯ, ಅದೇ ಸತ್ಯ ಆಗಿದೆ, ಅದು ಕಾಲಾತೀತ. ನಂತರ ನಾನಿಲ್ಲ ಆ ಪುಸ್ತಕ ತಂದಿದ್ದೀನಿ ಕೂಡ, ಸಂಸ್ಕೃತಿ ಅಂತ ಅವ್ರ ಡಿವಿಜನ್ ಮತ್ತೊಂದು ಕೃತಿ, ತುಂಬಾ ಶ್ರೇಷ್ಠವಾದ. ನಾನು ಇಲ್ಲಿ ಕೆಲವೊಂದು ಅವರದ್ದೇ ಬರೆದಂತ ಪ್ಯಾರಾಗ್ರಾಫನ್ನ ಓದ್ತೀನಿ. ಅದಕ್ಕಿಂತ ಮತ್ತು ಅವರದ್ದು ಇನ್ನೊಂದು ವಿಶೇಷತೆ, ಈ ಕೃತಿ ಶ್ರೇಣಿ ಡಿ ವಿ ಜಿ ಅವರ ಕೃತಿ ಶ್ರೇಣಿ ಅಂತದ್ದು 8 ವಾಲ್ಯೂಮ್ಗಳಲ್ಲಿ ಇದೆ. ಅದ್ರ 8ನೇ ವಾಲ್ಯೂಮ್ ಅನ್ನ ವಾಲ್ಯೂಮಲ್ಲಿ ಅರ್ಧ ಭಾಗ ಅವರು ಮುನ್ನುಡಿಯ ವಿಮರ್ಶೆಗಾಗಿ ಮೀಸಲಿಟ್ಟಿದ್ದಾರೆ. ಅಂದ್ರೆ ಡಿ ವಿ ಜಿ ಅಷ್ಟು ಚೆನ್ನಾಗಿ ಮುನ್ನುಡಿ ಬರೀತಿದ್ರು, ಅವ್ರು ಮುನ್ನುಡಿ ಓದಿದ್ರೆ ಆ ಪುಸ್ತಕ ಓದದೇ ಏನೇ ಸಾಧ್ಯನೇ ಇಲ್ಲ, ಅಷ್ಟು ಸುಂದರವಾಗಿ ಮುನ್ನುಡಿ ಬರೀತಿದ್ರು. ಮತ್ತೆ ಈ ಸಂಸ್ಕೃತಿ ಪುಸ್ತಕದಲ್ಲಿ ಇನ್ನೊಂದು ಏನು ಅಂದ್ರೆ ಅದು ಡಿ ವಿ ಜಿ ಅವರ ಏನು ಅದು ಅದು ಅವ್ರ ಪವರ್ ಡಿಫೈನ್ ಮಾಡೋದು. ಎಷ್ಟೇ ಕಷ್ಟವಾದ ಶಬ್ದ ಕೊಡಿ ಡಿಫೈನ್ ಮಾಡ್ತಾರೆ. ಕಷ್ಟ ಶಬ್ದ ಯಾವ್ದಪ್ಪ? ಈ ಸಂಸ್ಕೃತಿ.
ಅಥವಾ ಧರ್ಮ ಸತ್ಯ ಈ ತರದನ್ನೆಲ್ಲ ಪ್ರತಿಯೊಂದನ್ನು ಅವರು ಚಿಕ್ಕ ವಾಕ್ಯದಲ್ಲಿ ನನ್ನ ಇದನ್ನ ಏನು ಮುನ್ನಡೆಯಲ್ಲಿ ಓದ್ತೀನಿ ಎಷ್ಟವರು ಅದ್ರ ತಪ್ಪ ಅರ್ಥವನ್ನು ಎಷ್ಟು ಮಾಡಿದ್ದಾರೆ ಅನ್ನೋದನ್ನು ಕೂಡ ಆ ಮುನ್ನಡೆಯನ್ನ ಬರೀತಾರೆ ಚಿಕ್ಕದು ಎಡೆ ತರ ಓದ್ತೀನಿ. ಯಾಕಂದ್ರೆ ಈ ಸಾಹಿತ್ಯ ದರ್ಶನ ಅದು ಅವ್ರ ಅಕ್ಷರದಲ್ಲಿ ಓದಿದಾಗಲೇ ನಿಮ್ಗೆ ದರ್ಶನ ಆಗೋದು ಅಲ್ವಾ? ಸಂಸ್ಕೃತಿ ಎಂಬ ಮಾತು ನಮ್ಮಲ್ಲಿ ಈಚೀಚೆಗೆ ಬಹುವಾಗಿ ಬಳಕೆಗೆ ಬರುತ್ತಿದೆ. ಅವರು ಸಾಮಾನ್ಯ 1970 ಅಥವಾ 1950 ಆ ಸಮಯದಲ್ಲಿ ಬರ್ತಿತ್ತು. ಪ್ರತಿಯೊಂದು ವಾಕ್ಯವೂ ನಮ್ಗೆ ಇವತ್ತಿದ್ದೇ ವಾಕ್ಯ ಅನ್ಸುತ್ತೆ. ನೋಡಿ, ಸಂಸ್ಕೃತಿ ಎಂಬ ಮಾತು ನಮ್ಮಲ್ಲಿ ಈಚೀಚೆಗೆ ಬಹುವಾಗಿ ಬಳಕೆಗೆ ಬರುತ್ತಿದೆ. ಇದಕ್ಕೆ ಕಾರಣ ಮುಖ್ಯವಾಗಿ ಆ ಮಾತಿನ ಇಂಗ್ಲಿಷ್ ಮೂಲ ಪದವಾದ ಕಲ್ಚರ್ ಎಂಬುದು ಇಂದಿನ ಲೋಕ ವ್ಯವಹಾರದಲ್ಲಿ ಪಡೆದಿರುವ ಅತಿಶಯವಾದ ರೂಢಿಯೇ ಎಂದು ಹೇಳಬಹುದು. ಪದೇ ಪದೇ ಉಪಯೋಗಿಸ್ತೀವಿ ಸಂಸ್ಕೃತಿ, ನಮ್ಮ ಸಂಸ್ಕೃತಿ, ಸಂಸ್ಕೃತಿ ಬಗ್ಗೆ ಮಾತಾಡ್ತಾರೆ, ಸಾಂಸ್ಕೃತಿಕ ಕಾರ್ಯಕ್ರಮ ಅಂತ ಅದ್ರ ಬಗ್ಗೆ ಅವರು ಟೀಕೆ ಮಾಡ್ತಿದ್ದಾರೆ. ಅದು ನಾವು ಆ ಕಲ್ಚರ್ ಅನ್ನು ಇಂಗ್ಲಿಷ್ ಶಬ್ದದ ತುರ್ಜುಮೆಯಾಗಿ ಈ ಶಬ್ದ ಉಪಯೋಗಿಸೋದ್ರೆ ಏನು ವಿಪರ್ಯಾಸ ಅಂತ. ಕಲ್ಚರ್ ಶಬ್ದವು ಇಂಗ್ಲಿಷ್ನಲ್ಲಿ ಅದರ ಈ ಹೊತ್ತಿನ ಅರ್ಥದಲ್ಲಿ ಹೆಚ್ಚಾಗಿ ಪ್ರಯೋಗವಾಗುತ್ತಿರುವುದು ಸುಮಾರು 100 ವರ್ಷದಿಂದೀಚೆಗೆ. 100 ವರ್ಷದಿಂದೀಚೆಗೆ ಅದರಲ್ಲಿಯೂ ಕಳೆದ 50 ವರ್ಷಗಳಲ್ಲಿ ಅದರ ಉಪಯೋಗವು ಕ್ರಮೇಣ ಬೆಳೆದಿದೆ. ಯಾಕೆ ಅಂತ ಹೇಳ್ತಾರೆ, ಯುನೈಟೆಡ್ ನೇಷನ್ ಜನಪದ ಸಂಘ ಎಂಬ ಇದು ವಿಶ್ವಸಂಸ್ಥೆ, ಜನಪದ ಸಂಘ ಎಂಬ ಪ್ರಪಂಚ ಸಂಸ್ಥೆ ಹುಟ್ಟಿದ ಮೇಲೂ ಈ ಮಾತಿನ ಹಾರಾಟ ಅತಿಯಾಗಿದೆ. ಯಾವ ಮಾತು? ಈ ಸಂಸ್ಕೃತಿ ಅನ್ನೋ ಶಬ್ದದ ಹಾರಾಟ ಅತಿಯಾಗಿದೆ. ಈ ಸಂಸ್ಥೆಯ ಅಂಗವಾಗಿ 1946 ಸ್ಥಾಪಿತವಾದ ವಿದ್ಯಾವಿಜ್ಞಾನ ಸಂಸ್ಕೃತಿ ಸಮಿತಿ, ಯುನೆಸ್ಕೋ ವಿದ್ಯಾವಿಜ್ಞಾನ ಸಂಸ್ಕೃತಿ ಸಮಿತಿ, ಸಂಸ್ಕೃತಿ ಎಂಬ ಮಾತನ್ನು ತನ್ನ ಹೆಸರಿನಲ್ಲಿಯೇ ಅಂಗೀಕರಿಸಿಕೊಂಡು ಅದಕ್ಕೊಂದು ಅಧಿಕಾರ ಸ್ಥಾನವನ್ನು ಕಲ್ಪಿಸಿದೆ. ಇಂಡಿಯಾದ ಸರ್ಕಾರವು ಸಂಸ್ಕೃತಿಯ ಧ್ವಜವನ್ನು ಎತ್ತಿ ಹಿಡಿದಿದೆ. ಹಾಗಾದರೆ ಇಷ್ಟು ಮಹತ್ವವುಳ್ಳ ಆ ಮಾತಿನ ಅರ್ಥವೇನು? ಈ ಇದಕ್ಕೂತ್ರನೇ ಈ ಪುಸ್ತಕ, ಇನ್ನೊಂದು ಸಾರ ಇದೆ. ಇದಕ್ಕೆ ಅಧಿಕಾರವತ್ತಾಗಿ ಅರ್ಥ ನಿಶ್ಚಯವನ್ನು ಇನ್ನೂ ಯಾರೂ ಮಾಡಿಲ್ಲ. ರೂಢಿಯಲ್ಲಿ ಆ ಪದಕ್ಕೆ ಅನೇಕ ಸಡಿಲವಾದ ಅರ್ಥಗಳಿವೆ. ಇವುಗಳನ್ನು ಒಂದು ನಿಷ್ಕರ್ಷೆಗೆ ತರಲು ಜನಸಂಘ ಪ್ರಯತ್ನಿಸಿಲ್ಲ. ಜನಸಂಘ ಅಂದ್ರೆ ವಿಶ್ವಸಂಸ್ಥೆ, ಅವರು ಅವಾಗ ಆ ವಿಶ್ವಸಂಸ್ಥೆ ಅನ್ನೋ ಶಬ್ದದಲ್ಲಿ ಇಟ್ಟಿರಲಿಲ್ಲ, ಜನಪದ ಸಂಘ ಅಂದ್ರೆ ಇಡೀ ಜಗತ್ ವಿಶ್ವಸಂಸ್ಥೆ ನಿಮ್ಗೆ ಗೊತ್ತಿರೋದು. ಮುಂದಿನಲ್ಲಿ ಪ್ರಯತ್ನಿಸಿಲ್ಲ. ಈ ಸಂಘ ಇದುವರೆಗಿನ ಚರಿತ್ರೆಯನ್ನು ನೋಡಿದರೆ, ಈ ಸಂಘದ ಇದುವರೆಗಿನ ಚರಿತ್ರೆಯನ್ನು ನೋಡಿದರೆ ಅದು ಈ ಪ್ರಶ್ನೆಯನ್ನು ಎತ್ತಿಕೊಳ್ಳುವುದರಿಂದ ಪ್ರಶ್ನೆ ಇತ್ಯರ್ಥವಾಗುವುದು ಹೋಗಿ ಇನ್ನೊಂದು ಹೊಸ ಜನಾಂಗದ ವಿವಾದ ಹುಟ್ಟಿಕೊಂಡಿತ್ತು ಎಂಬ ಶಂಕೆ ಮೂಡುತ್ತದೆ. ಇಡೀ ವಿಶ್ವಸಂಸ್ಥೆ ಕಲ್ಪನೆ ನಮ್ಗೆ ಕೊಡ್ತಿದ್ದಾರೆ. ಈ ವಿಶ್ವಸಂಸ್ಥೆ ಈ ಸಂಸ್ಕೃತಿ ಅನ್ನೋ ಶಬ್ದವನ್ನು ತುಂಬಾ ಉಪಯೋಗಿಸ್ತಿದೆ, ಆದ್ರೆ ಅದನ್ನು ಡಿಫೈನ್ ಮಾಡೋಕೆ ಹೋಗಿಲ್ಲ. ಅಂದ್ರೆ ಈ ಸಂಸ್ಕೃತಿ ಏನಪ್ಪ, ಯಾವ್ದನ್ನು ಈ ಸಂಸ್ಕೃತಿ ಅನ್ಕೋತೀರಿ ಅನ್ನೋದನ್ನ ವ್ಯಾಖ್ಯಾನಿಸ್ಲಿಕ್ಕೆ ಹೋಗ್ಲಿಲ್ಲ. ಆಯ್ತು, ವ್ಯಾಖ್ಯಾನಿಸ್ಲಿಕ್ಕೆ ಹೋದ್ರೆ ಏನ್ ಸಮಸ್ಯೆ ಅನ್ನೋದನ್ನ ಇವ್ರು ಈ ತರ ಹೇಳ್ತಾರೆ. ಏನು ಎತ್ತಿಕೊಂಡರೆ ಇನ್ನೊಂದು ಹೊಸ ಜನಾಂಗದ ಏನು ವಿವಾದ ಹುಟ್ಟುಕೊಂಡಿತ್ತು ಎಂಬ ಶಂಕೆ ಮೂಡುತ್ತದೆ. ವಿಶ್ವಸಂಸ್ಥೆ ಮಾಡ್ತಿರೋದು ಅದೇ ಅಲ್ವಾ? ಅದ್ರ ಜೊತೆನೆ ಆಟ ಆಗ್ತದೆ, ಬೇರೆ ಬೇರೆ ಜನಾಂಗಗಳನ್ನ ಎತ್ಕೊತದು. ನೀವು ಏನು ಕಡಿಮೆ ಇದ್ದೀರಿ, ನೀವು ಜಾಸ್ತಿ ಇದ್ದಾರೆ, ಬ್ಯಾಲೆನ್ಸ್ ಮಾಡ್ತೀವಿ ಅನ್ಕೊಂಡು ಹೆಂಗ್ ಬ್ಯಾಲೆನ್ಸ್ ಮಾಡ್ತಾರೆ? ಪೆಟ್ರೋಲ್ ತಗೊಂಡು ಬ್ಯಾಲೆನ್ಸ್ ಮಾಡ್ತಾರೆ. ಅದೇ ತರ ಇದನ್ನ ಎಷ್ಟು ಗೊತ್ತವಾಗಿ ಬಿಬಿಜಿಯವರು ಹೇಳ್ತಿದ್ದಾರೆ ನಮ್ಗೆ ಅವಾಗಿನ ಕಾಲದಲ್ಲಿ. ಇವಾಗ ಇಷ್ಟೊಂದು ನಮ್ಗೆ ಇದ್ರ ಮಾಹಿತಿ ಇದೆ, ಏನು ಮೀಡಿಯಾ ಇದೆ ಅಥವಾ ಎಲ್ಲೇ ಏನ್ ಹೇಳ್ತಿದ್ರು ನಮ್ಗೆ ತಕ್ಷಣ ಗೊತ್ತಾಗುತ್ತೆ. ನಮ್ಗೆ ಈ ಕಲ್ಪನೆ ಇಲ್ಲ, ಇಷ್ಟು ಸೂಕ್ಷ್ಮವಾಗಿ ಅವರು ಇಫೆಕ್ಟ್ ಮಾಡ್ತಿದ್ದಾರೆ ಈ ವಿಶ್ವಸಂಸ್ಥೆ ಅನ್ನೋದು. ಇಷ್ಟು ಸೂಕ್ಷ್ಮ ಮಟ್ಟದವರೆಗೂ ಬಂದು ನಮ್ಮನ್ನ ತಟ್ತಿದೆ, ಹಾಳು ಮಾಡ್ತಿದೆ ಅನ್ನೋದು ಕಲ್ಪನೆ ನಮ್ಗಿರೋದಿಲ್ಲ. ಅದೇ ತರ ಇದವ್ರ ಮುನ್ನಡಿ ಬಗ್ಗೆ ಆಯ್ತು. ಡಿವಿಜಿಯವರು ಕೃತಿ ಶ್ರೇಣಿಯಲ್ಲಿ ಅದೇ ಹೇಳಿದೆ, ಏನು ಈ ಇಷ್ಟು ದಪ್ಪ ಪುಸ್ತಕಗಳು, ಆ ಥರದ್ದು 12 ಪುಸ್ತಕಗಳಿದೆ, ಅದರಲ್ಲಿ 8ನೇ ಭಾಗದಲ್ಲಿ ಮುನ್ನುಡಿ ಬಗ್ಗೆ ಬರ್ತಿದೆ. ಅವರು ಅದೇ ಮುನ್ನುಡಿ ಓದಿದ್ರೆ ಅವ್ರ ಪುಸ್ತಕ ಸಾಮಾನ್ಯವಾಗಿ ನಾವು ಓದಲೇಬೇಕು ಅಂತ ಅನ್ಸುತ್ತೆ. ಅಷ್ಟಾಕೊಂಡು ಈ ಅದೇ ಇವರೇನು ಈ ವಿಶ್ವಸಂಸ್ಥೆ ಆಗಿರ್ಬೋದು, ಇನ್ಯಾವೇ ಆಗಿರ್ಬೋದು, ಸಹಾಯ ಮಾಡ್ತೀನಿ ಅನ್ನೋ ಭ್ರಮೆಯಲ್ಲಿ ಬರ್ತಾರೆ. ಅದಕ್ಕೊಂದು ಡಿವಿಜಿಯವರು ತುಂಬಾ ಕಟ್ಟದ ತುಂಬಾ ಚೆನ್ನಾಗಿ ಹೇಳ್ತಾರೆ, ಈ ಸಹಾಯ ಮಾಡೋದು ಅದು ಎಷ್ಟೊಂದು ತಪ್ಪಾಗಿ ಅರ್ಥೈಸಲ್ಪಟ್ಟಿದ್ದಾರೆ. ಬಳಲಿ ನೆಲದಲ್ಲಿ ಮಲಗಿ ಮೈ ಮರೆತು ನಿದ್ರೆಪನ, ಕುಲುಕಿ ಹಾಸಿಗೆಯ ನಡೆದೆನ್ನುವುದು ಉಪಕೃತಿಯೇ, ಒಳಿತ ನೆಸರುಗುವೆನೆಂದು ನೆಮ್ಮದಿಯ ನುಂಗದಿರು, ಸುಲಭವನ್ನು ನೋಡಿದ್ದೆಗೆ ಮಂಕುತಿಮ್ಮ. ಯಾಕೆ ನಾನು ಇದಾದ ತಕ್ಷಣ ವಿಶ್ವಸಂಸ್ಥೆಯ ನಂತರ ಇದನ್ನು ಹೇಳ್ತಿದ್ದೀನಿ ಅಂದ್ರೆ, ನೋಡಿ, ಬಳಲಿ ನೆಲದಲ್ಲಿ ಮಲಗಿ ಮೈ ಮರೆತು ನಿದ್ರೆಪನ. ಎಲ್ಲಾ ದೇಶನು ಅದರದ್ದೇ ಆದ ಒಂದು ಸಿವಿಲೈಸೇಷನ್ ಹೋರಾಟದಲ್ಲಿ, ನಾಗರಿಕತೆ ಹೋರಾಟದಲ್ಲಿ ಬಳಲಿ ಒಂದು ಹಂತಕ್ಕೆ ಬಂದ್ಬಿಟ್ಟಿತ್ತು. ಹಂಗಿರೋ ಸಮಯದಲ್ಲಿ
ಮೈಮರೆತ ನಿದ್ರೆಪನ ಕುಲಕಿ ಹಾಸಿಗೆ ನೆನೆತೆನ್ನುವುದು ಉಪಕೃತಿಯೇ. ಅವನಿಗೆ ನಿದ್ದೆ ಬಂದೋಗಿದ್ದಾನೆ, ನಿದ್ದೆ ಮಾಡ್ತಾನೆ ಇದ್ದಾನ. ಅವನು ನಿದ್ದೆ ನಾವು ಹಾಸಿಗೆ ಮೇಲಿದ್ದಾನೋ ಅಥವಾ ಹೊರಗಡೆ ಇದ್ದಾನೋ ಏನು ವ್ಯತ್ಯಾಸ? ಅವನನ್ನು ಕುಲಕ್ಕೆ ಎಬ್ಬಿಸ್ಕೊಂಡು ಏ ನೀನು ಇಲ್ಲಿ ಮಲಗೋದಲ್ಲ, ನೀನು ಹಾಸಿಗೆ ಹುಡುಕು ಅಂತ ಹೇಳೋದಷ್ಟೇ. ಹೇಳೋದು ಉಪಕೃತಿನ ಅಂತ ಉಪಕಾರ ಮಾಡಿದಾಗ ಪ್ರತಿಯೊಂದು ಈ ಈ ಸಂಸ್ಥೆ ಮಾಡ್ತಿರೋದಪ್ಪ ಈ ರೀತಿಯಾಗಿತ್ತು ಅಂದ್ರೆ ಪಾಶ್ಚಿಮಾತ್ಯ ಏನು ಪ್ರಭಾವ ಇದೆಯೋ ಅದೆಲ್ಲದನ್ನು ನಮ್ಗೆ ಅಷ್ಟೇ ಮಾಡ್ತಿದೆ. ಯಾವ ಥರ ಅಂದ್ರೆ ಏ ನೀನು ಉದ್ಧಾರ ಆಗಿಲ್ಲ, ಅಭಿವೃದ್ಧಿ ಹೊಂದಿಲ್ಲ ಅನ್ನೋದನ್ನ ಹೇಳ್ಬಿಟ್ಟು ಹೋಗೋದು. ಅವ್ರ ಹಂತದಲ್ಲಿ ಅವ್ರು ಇದ್ದಾರೆ, ಅವ್ರು ತುಪ್ಪಾಗೆ ಇದ್ರು. ಅದೇ ಈ ಕುಲಕ್ಕೆ ಎಬ್ಸ್ಕೊಂಡು ಅವ್ನು ನೀನು ನಿದ್ದೆ ಮಾಡ್ತಿದ್ದೆ ಇಲ್ಲೆಲ್ಲ ನಿದ್ದೆ ಮಾಡೋದು, ನೀನು ಚೆನ್ನಾಗಿರೋ ಮಂಚದಲ್ಲಿ ಅಲ್ಲೇ ನಿದ್ದೆ ಮಾಡು ಅಂತ ಹೇಳಿ ಹೋಗ್ಬೋದು. ಈ ವಿಶ್ವಸಂಸ್ಥೆ ಮಾಡ್ತಿರೋದು ಕೂಡ ಇದೇ ತರದ್ದು ಅನ್ನೋದು. ನಂತರ ಸಂಸ್ಕೃತಿ ಎಂದ್ರೆ ಏನು ಅನ್ನೋದ್ರ ಬಗ್ಗೆ ಡಿ ವಿ ಜಿ ಅವರದ್ದೆ ಇನ್ನೊಂದು ತುಂಬಾ ಚೆನ್ನಾಗಿ ಇದೆ. ಗೋವಿನ ಕಥೆ ಎಲ್ಲರಿಗೂ ಗೊತ್ತಲ್ವಾ, ಇದು ಧರಣಿ ಮಂಡಲ ಮಧ್ಯದವರಿಗೆ. ಅದರಲ್ಲಿ ಇವರು ಈ ಸಂಸ್ಕೃತಿಯ ವ್ಯಾಖ್ಯಾನವನ್ನು ಮಾಡ್ತಾರೆ. ಅದನ್ನು ಕೂಡ ಅವರದ್ದೇ ಇದ್ರಿಗೆ ಹೋಗ್ತೀನಿ. ಅಂದ್ರೆ ಈ ಸಂಸ್ಕೃತಿ ಅನ್ನೋ ಬುಕ್ಕಲ್ಲಿ ಬಹಳಷ್ಟು ಬೇರೆ ಬೇರೆ ಕಡೆಯಿಂದ ಅವರು ಉದಾಹರಣೆ ತಗೋತಾರೆ. ಈಗ ವಾಲ್ಮೀಕಿ ಅವರು ಏನ್ ಹೇಳಿದ್ದಾರೆ ಅಥವಾ ಮಹಾಭಾರತದಲ್ಲಿ ಸಂಸ್ಕೃತಿ ಅನ್ನೋದಕ್ಕೆ ವ್ಯಾಖ್ಯಾನಗಳು ಯಾವ್ಯಾವ ರೀತಿ ನಾವು ಕಂಡ್ಕೋಬಹುದು, ಇಂಥದ್ದೇ ವ್ಯಾಖ್ಯಾನ ಅನ್ನೋದಿದೆ ಕೂಡ ಯಾವ್ಯಾವ ರೀತಿಯಾಗಿ ಕಂಡ್ಕೋಬಹುದು ಅನ್ನೋದನ್ನ ಬಹಳಷ್ಟು ಹೇಳ್ತಾರೆ. ಅದ್ರಲ್ಲಿ ಗೋವಿನ ಕಥೆಯನ್ನು ಉಪಯೋಗಿಸ್ಕೊಂಡಿರೋ ನಮ್ಗೆ ಆಶ್ಚರ್ಯ ಅಂತ. ನಾವು ಗೋವಿನ ಕಥೆ ಅದನ್ನ ನೋಡಿರೋದಿಲ್ಲ. ನಮ್ಗೆ ಸಂಸ್ಕೃತಿ ಅನ್ನೋ ಅತಿ ಸುಲಭ ಆಗೋಗುತ್ತೆ. ಆದ್ರೆ ನಮ್ಗೆ ಗೊತ್ತಿರೋದು ನಮ್ಗೆ ತುಂಬಾ ಹತ್ತಿರವಾಗಿರೋ ಒಂದು ಕಥೆಯಲ್ಲಿ ನಾವು ಈ ತರ ದೊಡ್ಡ ದೊಡ್ಡ ಶಬ್ದದ ಅರ್ಥ ಹುಡುಕೋಕೆ ಹೋದ್ರೆ ತುಂಬಾ ಅಪಾಯಮಾನ ಮಾಡುತ್ತೆ. ಗೋವಿನ ಕಥೆ, ಒಬ್ಬನು ಇನ್ನೊಬ್ಬನಿಗೆ ಹೊಂದಿಕೊಳ್ಳುವುದು ಎಂದರೆ ಹೇಗೆ? ನಮ್ಮ ಗೋವಿನ ಕಥೆಯಲ್ಲಿ ಗೋವು ಹುಲಿರಾಯನ ಇಷ್ಟಕ್ಕೆ ಒಪ್ಪಿಕೊಳ್ಳುವುದೇ ಅಥವಾ ಹುಲಿರಾಯನು ಪುಣ್ಯಕೋತಿಗೆ ವಿಧೇಯನಾಗಿರುವುದೇ? ಹುಲಿ ಆಕಳನ್ನು ಹಿಡಿದು ತಿನ್ನುವುದು ಪ್ರಕೃತಿ. ಹುಲಿ ಆಕಳನ್ನು ಹಿಡಿದು ತಿನ್ನುವುದು ಪ್ರಕೃತಿ. ಆಕಳಿನ ಸತ್ಯವನ್ನು ಹುಲಿ ಮೆಚ್ಚಿದ್ದು ಸಂಸ್ಕೃತಿ. ಆಕಳು ಸತ್ಯ ಆಗ್ತದೆ ಅನ್ನೋದನ್ನ ಹುಲಿ ಮೆಚ್ಚಿದ ಪ್ರಕೃತಿ. ನಾವು ಪ್ರಾಣಿ ಸಹಜವಾದ ಒಂದಷ್ಟು ಏನು ಕ್ರಿಯೆಗಳಿದೆಯೋ ಅದನ್ನೇ ಮಾಡ್ತಾ ಇದ್ರೆ ಸಂಸ್ಕೃತಿ ಅಲ್ಲ. ಆ ಹುಲಿ ಅದರ ನಿಯಮದ ಪ್ರಕಾರ ಇದನ್ನ ತಿನ್ಬೇಕಿತ್ತು. ಯಾವ್ದನ್ನ? ಆ ಹಸುವನ್ನು ತಿನ್ಬೇಕಿತ್ತು. ಅದು ಹಸುವಿನ ಮಾತನ್ನು ಕೇಳ್ತು. ಆ ಹಸು ಅವ್ರ ಮಗನ ಬಗ್ಗೆ ಹೇಳ್ತಿರೋ ಮಾತನ್ನು ಆಲಿಸ್ತು. ಆಲಿಸೋದು ಪ್ರಕೃತಿ ಅಂತ ವಿಷಯ. ಗೋವು ತನ್ನ ಕರುವಿನ ವಿಷಯ ಹೇಳಿಕೊಂಡಿದ್ದು ಸಂಸ್ಕೃತಿ. ಹುಲಿ ಕೇಳಿ ಕಲಿಕರ ತೋರಿಸಿದ್ದು ಪ್ರತ್ಯುತ್ತರ ಸಂಸ್ಕೃತಿ. ಪುಣ್ಯಕೋಟಿಗೆ ಇದ್ದ ಸಂಸ್ಕೃತಿ ಹೆಬ್ಬುಲಿಯ ಸಂಸ್ಕೃತಿಗೆ ಕಾರಣವಾಯಿತು. ಅಂದ್ರೆ ಪುಣ್ಯಕೋಟಿಯ ಆಕಳಿಂದ ಇರುವಂತಹ ಒಂದು ಸಂಸ್ಕೃತಿ ಅದು ಹುಲಿಯನ್ನು ಕೂಡ ಸಂಸ್ಕೃತಿಯನ್ನು ಮೂಡಿಸೋದಕ್ಕೆ ಕಾರಣ ಆಯಿತು. ಸಂಸ್ಕೃತಿಯು ಉತ್ಕೃಷ್ಟ ಸ್ಥಿತಿಗೆ ಬಂದಾಗ ಎರಡು ಜೀವಿಗಳ ಪರಸ್ಪರ ಬಾಂಧವ್ಯಕ್ಕೆ ಸೂತ್ರವಾಗುತ್ತದೆ ಎಂದು ಆಗಲೇ ಸೂಚನೆ ಮಾಡಿದೆ. ಅಂದ್ರೆ ಈ ವಾಕ್ಯವನ್ನು ಇವರು ಪ್ರತಿ ಕಥೆಯನ್ನು ಮಧ್ಯ ಒಂದ್ ಕಡೆ ತರ್ತಾರೆ. ಇದೇ ಅವ್ರ ಪ್ರಕಾರ ಸಂಸ್ಕೃತದ ಒಂದು ಡೆಫಿನೇಷನ್. ನಮ್ಮ ಹತ್ರ ಜೀವ ಎಂದರೆ ಏನು? ಎರಡು, ಅದು ಎರಡು ಅಂಶಗಳ ಮಿಶ್ರಣ. ಒಂದಂಶ ದೇಹೇಂದ್ರಿಯ ಸಮುದಾಯ, ಇನ್ನೊಂದು ಆತ್ಮ. ಇಂದ್ರಿಯವು ಲೋಕ ಭೋಗವನ್ನು ಬಯಸುತ್ತದೆ, ಆತ್ಮವು ತನಗಿಂತ ಮೇಲ್ಪಟ್ಟ ಒಂದು ಚೈತನ್ಯದ ಸಹವಾಸವನ್ನು ಬಯಸುತ್ತದೆ. ಸಂಸ್ಕೃತಿ ಈ ಎರಡನ್ನೂ ದೃಷ್ಟಿಯಲ್ಲಿ ಇರಿಸಿಕೊಂಡಿರುತ್ತದೆ. ಲೌಕಿಕ ಸೌಖ್ಯ ಆತ್ಮೋದ್ಧಾರ, ಲೌಕಿಕ ಸೌಖ್ಯ ಕಮ ಆತ್ಮೋದ್ಧಾರ, ಇವೆರಡು ಶಬ್ದವನ್ನು ನಿಮಗೆ ಹತ್ರ ತರಲಿಕ್ಕಾದ್ರೆ ಅದೇ ಸಂಸ್ಕೃತಿಯ ಡೆಫಿನೇಷನ್ ಅನ್ನೋದನ್ನ ಹೇಳ್ತಾರೆ. ಈ ಈ ಪುಸ್ತಕ ಹಿಂದೆ ಯಾವುದೋ ವಾಕ್ಯ ನಿಮಗೆ ಎಲ್ಲಿದೆ ಅನ್ನೋದು ಮರ್ತೋಗಿದೆ. ಅದ್ರ ಮಧ್ಯೆ ಬರುತ್ತೆ ಈ ಕೃಷಿಕ ಅನ್ನೋ ಒಂದು ಟೈಟಲ್ ಈ ಒಂದು ಆರ್ಟಿಕಲ್ ಬರುತ್ತೆ. ಅದರಲ್ಲಿ ಭತ್ತ ಪ್ರಕೃತಿ ಅಕ್ಕಿ ಸಂಸ್ಕೃತಿ ಅಂತ, ಅಥವಾ ಅಕ್ಕಿ ಸಂಸ್ಕೃತಿ ಅನ್ನ, ಸಾರಿ ಅಕ್ಕಿ ಪ್ರಕೃತಿ ಅನ್ನ ಸಂಸ್ಕೃತಿ ಅಂತ. ಅಂದ್ರೆ ಅದು ಅಕ್ಕಿ ಆಗಿದ್ರೆ ಅದು ಪ್ರಕೃತಿ ಪ್ರಕೃತಿ ತತ್ವವಾದ ಒಂದು ವಸ್ತು. ಅದನ್ನ ನಾವು ಅನ್ನ ಮಾಡಿದ್ರೆ ಅದು ಸಂಸ್ಕೃತಿ ಆಗುತ್ತೆ. ಈ ಸಂಸ್ಕೃತಿ ಅನ್ನೋದೇ ಅದೊಂದು ಪುಸ್ತಕ, ತುಂಬಾ ಚಿಕ್ಕ ಪುಸ್ತಕ. ಇದಾದ ನಂತರ ನಾನು ನೆಕ್ಸ್ಟ್ ಈ ಬಾಲ್ಯವೊಂದು ನಂಬಿಕೆ ಅನ್ನೋ ಪುಸ್ತಕದ ಬಗ್ಗೆ ಒಂದ್ ಸ್ವಲ್ಪ ಮಾತಾಡ್ತೀನಿ. ಅಂದ್ರೆ ನಾಲ್ಕು ಅಥವಾ ಐದು ಪುಸ್ತಕ ಹಾಕ್ಕೊಂಡಿದ್ದೆ. ಈಗ ಅವ್ರದ್ದು ಅಷ್ಟು ಪುಸ್ತಕ ಎಲ್ಲ ನಾನು ಈ ಮುಖಾಗಿತ್ತಲ್ಲಿ ಹೇಳ್ತೀನಿ ಅಂದ್ರೆ ಆಸೆ ಆಗ್ತದೆ. ಅದಕ್ಕೆ ಒಂದು ನಾಲ್ಕು ಪುಸ್ತಕವನ್ನು ಹಾಕ್ಕೊಂಡಿನಿ. ಅದಕ್ಕೆ ಏನು ತಾತ್ಪರ್ಯವಾಗಿ ಕಗ್ಗಾಯನ್ನು ಉಪಯೋಗಿಸ್ಕೋಬಹುದು. ಬಾಲ್ಯವೊಂದು ನಂಬಿಕೆ ಆ ಪುಸ್ತಕ ಬರೆದಿರೋ ಘಟನೆ ಆಸಕ್ತಿದಾಯಕವಾಗಿದೆ. ಬೆಂಗಳೂರು ಮತ್ತು ಮೈಸೂರಲ್ಲಿ ಬಂದು ಈ ನಂತರ ಎಲ್ಲ ಕಡೆನೂ ಬಂತು. ಮತ್ತು ಅಲ್ಲಿ ಪ್ರಾಯೋಗಿಕವಾಗಿ ಪ್ರಯತ್ನ ಪಟ್ಟಿದ್ರು. ರಾತ್ರಿ ಶಾಲೆ ಪ್ರಾರಂಭ ಮಾಡಬೇಕು ಅಂತ. ರಾತ್ರಿ ಶಾಲೆಯಲ್ಲಿ ಅನಕ್ಷರಸ್ಥರಿಗೆಲ್ಲ ಏನು ಶಿಕ್ಷಣ ಒದಗಿಸ್ಬೇಕು ಅಂತ. ಅವ್ರಿಗೆ ಸಿಲೆಬಸ್ ಮಾಡ್ಬೇಕಲ್ವಾ? ಅದು ದೊಡ್ಡ ಕಷ್ಟದ ಕೆಲಸ ಆಗಿತ್ತು. ಏನು ಫಾರ್ಚುನೇಟ್ಲಿ ಅದೇ ಕಾಲದ ಡಿ ವಿ ಜಿ ಅವರು ಇದ್ರು. ಅವ್ರಿಗೂ ಒಂದು ಬಂತು, ನೀವು ಇದಕ್ಕೆ ಯಾವುದಕ್ಕೆ ಈ ರೀತಿಯಾಗಿ ಒಂದು ಮಾಡಬೇಕು ಮಾಡ್ಕೊಳ್ತಿದ್ದೀವಿ ನಾವು ಸರ್ಕಾರದವರು ಒಂದು ಬರ್ಕೊಳ್ಳಿ ಅಂತ. ಅವಾಗ ಬರ್ದಿರೋದನ್ನೆಲ್ಲ ಕೂಡಿಸಿ ಬಾರಿ ಒಂದು ನಂಬಿಕೆ ಮೈಸೂರಲ್ಲಿ ಪಬ್ಲಿಕೇಶನ್ ಆಗಿದೆ. ಅದು ಕೂಡ ಈ ಬಾರಿ ಒಂದು ನಂಬಿಕೆ ಅನ್ನೋದು ಗೊತ್ತಾ ಹೋದ್ರೆ ನಮಗೆ
ಈಗಿನ ಕಾಲದಲ್ಲಿ ನಾವೇನು ಭಾಷೆ ಕೇಳ್ತೀವೋ ಪಾಶ್ಚಿಮಾತ್ಯ ಪ್ರಭಾವ ನಮ್ಗೆ ಬೀಳ್ತಿದೆ ಅಥವಾ ನಾವು ಹೆಂಗ್ ಸಂಸ್ಕೃತಿಯನ್ನು ಉಳಿಸ್ಕೋಬೇಕು, ಧರ್ಮದ ಬಗ್ಗೆ ಎಷ್ಟು ನಾವು ಹೊರಬಂದು ಇಟ್ಕೋಬೇಕು ಅನ್ನೋದನ್ನ ನಾವೀಗ ಹೆಂಗ್ ಡಿಸ್ಕಸ್ ಮಾಡ್ತೀವೋ ಅದೇ ಅಥವಾ ಇದಕ್ಕಿಂತ ಮುಂದಿಂದ ಕೂಡ ಅವರು ಅವಾಗಲೇ ಬರೆದಿದ್ದಾರೆ. ಅದರಲ್ಲೂ ಕೆಲವೊಂದು ನನಗೆ ಓದ್ತೀನಿ. ಬಾರಿ ಒಂದು ನಂಬಿಕೆ ಅಂದ ತಕ್ಷಣ ನಮ್ಗೆ ಯಾವಾಗಲೂ ನಮ್ಗೊಂದು ನಂಬಿಕೆ ಬೇಕು ಅನ್ನೋವಾಗ ಏನು ನೆನಪಿಗೆ ಬರೋ ತುಂಬ ಚೆನ್ನಾಗಿರೋ ಕಗ್ಗ ಇದೆ. ಯಾವುದು ಅಂದ್ರೆ ಕಾರಿರುವಾಗದಲ್ಲಿ ತಾರೆ ನೂರಿದ್ದರೇನು, ದಾರಿಗನ ಕಣ್ಣಿಗೆ ಬೇಕೊಂದು ಮನಗಳು, ದೂರದ ದೈವ ಬಂತಿರಲಿ, ಮಾನುಷ ತಕನ ಕೋರುವುದು ಬಲ ದೈವ. ಇದೇ ಈ ಬುಕ್ಕಲ್ಲಿ ಕೂಡ ತಾತ್ಪರ್ಯವಾಗಿ ಬಂದಿದೆ. ಅಂದ್ರೇನು, ರಾತ್ರಿ ಆಕಾಶದಲ್ಲಿ ನೂರಾರು ತಾರೆ ಇರುತ್ತೆ, ಆದರೆ ಅವನು ನೆಡ್ಕೊಂಡು ಹೋಗಿ ಅದರಿಂದ ಏನು ಉಪಯೋಗ? ದಿಕ್ಕು ನೋಡ್ಬೋದು, ಬೆಳಕು ಕಾಣುತ್ತಾ ಇಲ್ಲ. ಕಾರಿರುವಾಗದಲ್ಲಿ ತಾರೆ ನೂರಿದ್ದರೇನು, ದಾರಿಗನ ಕಣ್ಣಿಗೆ ಬೇಕೊಂದು ಮನೆ ಬೆಳಕು, ಮನೆ ಬೆಳಕು ಅಥವಾ ಕೈಯಲ್ಲಿ ಒಂದು ಬೆಳಕು ಅವನಿಗೆ ದಾರಿ ನಡೆಯೋ ಬೇಕು. ದೂರದ ದೈವ ಬಂತಿರಲಿ, ಆ ತಾರೆಗಳು ಹೆಂಗಿದೆಯೋ ನಮ್ಗೆ ಹೆಂಗೆ ದಿಕ್ಕನ್ ತೋರ್ಸಕ್ಕೋ, ತಾರೆಗಳು ದಿಕ್ಕನ್ ತೋರ್ಸಕ್ಕೋ, ಹೆಂಗೆ ದಿಕ್ಕನ್ ತೋರ್ಸಕ್ಕೋ, ಅದೇ ಥರ ದೇವರು ಇರಲಿ ನಮ್ಗೆ ದಿಕ್ಕನ್ ತೋರಿಸ್ಲಿ, ಆದರೆ ನಿಲಿಯೋಕೆ ಮಾನುಷ ತಕ್ಕ ಕೋರುವುದು ಬಡ ಜೀವ. ನಮಗೆ ನಾವು ಈ ಜೀವನದ ಕಷ್ಟಗಳ ತತ್ವ ಇದನ್ನೆಲ್ಲ ಎದುರಿಸ್ಬೇಕು ಅಂತಾದರೆ ನಮಗೊಂದು ಮಾನುಷ ತಕ್ಕನ ಅವಶ್ಯಕತೆ ಇದ್ದೇ ಇರುತ್ತೆ. ಮಾನುಷ ತಕ್ಕಂದೇನು, ಭೌತಿಕವಾದ ಹಲವಾರು ಸಹಾಯಗಳು ಬೇಕೇ ಆಗುತ್ತೆ. ಅಂದರೆ ಈಗ ಇದಕ್ಕೆ ಇದಾಗಿ ಏನು ಪ್ರತಿಯಾಗಿ ನಾನು ಇನ್ನೊಂದು ಇದನ್ನು ಹೋಗ್ತೀನಿ ಇಲ್ಲಿ. ಅಗ್ಗದ ವೈರಾಗ್ಯ ತಕ್ಕದ್ದಲ್ಲ ಅಂತ ಬಹುಶಃ ಅವ್ರು ಈ ಥರದ್ದು ಬರೆದಿದ್ದಕ್ಕೆ ಆಗಿರ್ಬೇಕು. ಡಿವಿಜಿಯವರು ಕೂಡ ಬಹಳಷ್ಟು ಕಾಲ ನಾಸ್ತಿಕ ಅನ್ನೋ ಪಟ್ಟವನ್ನು ಹೋಗ್ತಿದ್ರು, ಬಟ್ ಅದೆಲ್ಲ ಬಹಳಷ್ಟು ಟೀಕಾಕಾರರು ಅದನ್ನ ಇದು ಮಾಡಿ ತೋರಿಸಿದ್ದಾರೆ, ಪ್ರೂವ್ ಮಾಡಿ ತೋರಿಸಿದ್ದಾರೆ. ಬಟ್ ಇಲ್ಲಿ ಇದು ಸ್ವಲ್ಪ ಅದೇ ಥರ ಇದೆ. ಅಗ್ಗದ ವೈರಾಗ್ಯ ತಕ್ಕದ್ದಲ್ಲ, ಈಗ ನಾನು ಹೇಳಿದೆ ಅಲ್ವಾ ದೂರದ ದೈವ ಬಂದಿರಲಿ ಅಂತ, ಅದಕ್ಕೆ ಇದು ಸಾಕ್ಷಿಯಾಗಿ ಬರುತ್ತೆ. ಅನೇಕ ದೇವರ ನಾಮಗಳು, ತತ್ವದ ಹಾಡುಗಳು, ವೇದಾಂತ ಲಾವಣಿಗಳು, ದಾಸರ ಪದಗಳು, ಶರಣ ವಚನಗಳು, ಇಂಥ ಗ್ರಂಥಗಳಲ್ಲಿ ನಮಗೆ ಸುಲಭವಾಗಿ ಸಿಕ್ಕುವುದು ವೈರಾಗ್ಯ ಬೋಧನೆ. ಈ ಥರ ದಾಸರ ಪದಗಳಲ್ಲಿ ಅಥವಾ ಈ ಏನು ಅವರು ಲಿಸ್ಟ್ ಕೊಟ್ಟಿದ್ದಾರೆ, ತತ್ವದ ಹಾಡು, ವೇದಾಂತ ಲಾವಣಿ, ಅದರಲ್ಲೆಲ್ಲ ನಮಗೆ ಈ ವೈರಾಗ್ಯ ತುಂಬ ಸುಲಭವಾಗಿ ಸಿಕ್ಕತ್ತೆ. ಅದು ಅಗ್ಗದ ವೈರಾಗ್ಯ, ಅದು ಬಾಯಿ ಮಾತಿನ ವಿರಕ್ತಿ, ಸೋಮಾರಿತನದ ವಿರಕ್ತಿ, ಹೇಳಿತನದ ವಿರಕ್ತಿ, ಕೈಲಾಗದವರ ವಿರಕ್ತಿ. ನನ್ನಿಂದ ಏನೂ ಆಗಲಾರದು, ಎಲ್ಲವನ್ನೂ ಮಾಡಿಸುವವನು ಬೇರೆ ಇದ್ದಾನೆ, ನೀನು ಒತ್ತಾಗಿ ಏನು ಪ್ರಯೋಜನ, ಗಾಳಿಗೆ ಗಾಳಿ ಬುದ್ಧಿ ಮೈ ನೋಯಿಸಿಕೊಬೇಡ, ಸುಮ್ಮನೆ ಕುಳಿತು ದೇವರ ಧ್ಯಾನ ಮಾಡುತ್ತಿರು ಎಂದು ಮೈಗಳ ಭಕ್ತಿಯನ್ನು ಬೋಧಿಸುವುದೇ ಸಾಮಾನ್ಯ ಕೀರ್ತನೆಗಳು. ಅಂದ್ರೆ ಈ ಸಾಮಾನ್ಯ ಕೀರ್ತನೆಗಳನ್ನೇ ಬಿಟ್ಬಿಡಿ ಅಂತ ಹಾಕಿದಲ್ಲ, ನಮ್ಗೆ ಇದು ಗೊತ್ತಿರಬೇಕು. ಸಾಮಾನ್ಯ ಕೀರ್ತನೆಗಳನ್ನ ಈಗ ಅವರೇ ಹೇಳ್ತಾರೆ, ಗುಡಿಯ ಪೂಜೆಯ ಕಥೆಯೋ ಸೊಗಸನ್ನು ಅಥವಾ ಹಾಡು ಬಡವರಿನ ಉಪಕೃತಿಯೋ ಆವುದೋ ಅನ್ನದ ಬಡಿದಾದ ನೆನೆಸಿ ನೆಮ್ಮದಿಯ ನೀವನೆ ಬಿಡುಗಡೆಯ ಜೀವಕ್ಕೆ ಮಂಕುತಿಮ್ಮ. ಅಂದ್ರೆ ನಮ್ಮ ಈ ನೆಮ್ಮದಿಯ ನೀಡಕ್ಕೆ ಈ ಕೀರ್ತನೆ ತತ್ವ ಲಾವಣಿ ಹಾಡಿರೋದು ಇರಲಿ, ಆದ್ರೆ ಅದಿರೋ ತತ್ವವನ್ನ ನಾವು ವೈರಾಗ್ಯ ಸ್ವೀಕಾರ ಮಾಡಬಾರದು ಅನ್ನೋದನ್ನ ಇವ್ರು ಹೇಳ್ತಿದ್ದಾರೆ. ಬೋಧಿಸುವುದೇ ಸಾಮಾನ್ಯ ಕೀರ್ತನೆಗಳು. ಇದು ಸಾಲದಕ್ಕೆ ಪ್ರಪಂಚದ ಸುಖ ಏನು ಶಾಶ್ವತ, ಈ ಹಾಳು ಕಟ್ಟಿಗೆ ದೇಹಕ್ಕೆ ಎಷ್ಟು ಉಪಚಾರ ಮಾಡಿ ಪ್ರಯೋಜನ ಎಂಬ ನಿರಾಶೆಯ ಭಾವಗಳು ಸೇರುತ್ತವೆ. ಅಂದ್ರೆ ನಾವು ಆ ರೀತಿಯಲ್ಲಿ ವೈರಾಗ್ಯ ಕಂಡುಕೊಳ್ಳೋಕೆ ಹೋದ್ರೆ ಯಾವುದು ಆ ಥರದ್ದು ಕೀರ್ತನೆಗಳ ದಾಸಪದದಲ್ಲಿ ಅದೇ ಅಂತಿಮ ಅಥವಾ ಅದೇ ನಮ್ಗೆ ಆದರ್ಶ ಅನ್ಕೊಂಡ್ರೆ ಹಿಂಗಾಗೋ ಭಯ ಏನು ಹೆದರಿಕೆ ಇರುತ್ತೆ ಎಂಬ ನಿರಾಶೆ ಭಾವಗಳು ಸೇರುತ್ತವೆ. ಇಂಥ ಹಾಡುಗಳು ನಮ್ಮವರ ಕಿವಿಗೆ ಬಹು ಆಪ್ಯಾಯಮಾನವಾಗಿರುತ್ತವೆ. ಮೊದಲೇ ಅವರು ಬಡತನದಿಂದ ಬಳಲಿ ಬೇಸರಿಸುತ್ತಿರುವ ಜನ, ಅಂಥವರಿಗೆ ಯಾವುದು ಎಲ್ಲಾದರೂ ಹೋಗಲಿ, ನೀನು ಇದ್ದಲ್ಲಿಯೇ ಬಿದ್ದುಕೋ ಎಂಬ ವೈರಾಗ್ಯವನ್ನು, ನೀನೇನು ಹುಲ್ಲು ಮನುಷ್ಯ ಎಂಬ ಜವಾಬ್ದಾರಿ ತಪ್ಪಿಸುವ ಧೈರ್ಯವನ್ನು ಕುರಿತು ರಾಗ ರಾಗಗಳಲ್ಲಿ ತಂಬೂರಿ ತಾಳ ಸಮೇತವಾಗಿ ಹಾಡುತ್ತಿದ್ದರೆ ಕಿವಿ ಅಗಲವಾಗಿ ಮನಸ್ಸಿಗೆ ಮತ್ತೆ ಇರಂತಾಗುತ್ತದೆ, ಮನಸ್ಸಿಗೆ ಮತ್ತೆ ಇರಂತಾಗುತ್ತದೆ. ಆ ಮತ್ತಿನಲ್ಲಿ ಅವರ ಕಷ್ಟ ನಿಷ್ಠುರಗಳು ಮರೆತು ಹೋಗುತ್ತವೆ ಮತ್ತು ಇದೇ ಪಾಮರ ವೇದಾಂತ. ನೋಡಿ ಅವರು ನಮ್ಮ ಡಿವಿಜಿ ಅವರು ಜೀವನ ದರ್ಶನ ಭಗವದ್ಗೀತೆ ವ್ಯಾಖ್ಯೆ ಬರೀತಾರೆ, ಕೇವಲ ಅವರು ಆ ಥರದ್ದು ಮಾತ್ರ ಬರೀತಾರೆ ಅನ್ಕೊಂಡ್ರೆ ಇಲ್ಲಿ ನೋಡಿ ಹೆಂಗೆ ನಮ್ಮ ಮತ್ತೆ ಪೆಟ್ಕೊಡ್ತಾರೆ ಅಂತ. ಇವರು ಅದನ್ನೇ ಎಚ್ಚರಿಸಿದ್ದಾರೆ, ನೀವು ಇದನ್ನ ನಿಮ್ಮ ಒಂದು ಸಮಾಧಾನಕ್ಕಾಗಿ ಅಥವಾ ಒಂದು ಆತ್ಮ ಬಿಡುಗಡೆ ಅಂದ್ರೆ ನಮ್ಗೆ ನಿರಾಳ ಅನ್ಸುತ್ತೆ. ಅಷ್ಟೊತ್ತು ನಾವು ಓಕೆ ಈ ನಮ್ಮ ಮನೆ ಎಲ್ಲ ಸಮಸ್ಯೆ ಮಾಡ್ತಿರ್ತೀವಿ ಅಷ್ಟಕ್ಕೆ ಮಾತ್ರ ಉಪಯೋಗಿಸಿ ಅದು ಮುಗಿದ ನಂತರ ನೀವು ಲೌಕಿಕದಲ್ಲಿ ಭಾಗಿ ಆಗಲೇಬೇಕು ಅನ್ನೋದನ್ನ ಎಷ್ಟು ಚೆನ್ನಾಗಿ ಎಚ್ಚರಿಸಿದ್ದಾರೆ ನಮಗೆ. ಇದಾದ ನಂತರ ಇದರಲ್ಲ ಇನ್ನೂ ಒಂದು ಮಾತು ಮಾಡ್ಕೊಂಡು ಬಂದಿದ್ದೀನಿ, ಅದು ಏನು ಯುರೋಪಿನಿಂದ ಎಚ್ಚರಿಕೆ ಅನ್ನೋ ಟೈಟಲಲ್ಲಿ ಈ ಬಾಳೆ ಒಂದು ನಂಬಿಕೆ ಅನ್ನೋ ಪುಸ್ತಕದಲ್ಲಿ ನಾನು ಮತ್ತೊಂದು ಯಾಕೆ ನೆನ್ಪು ಮಾಡ್ತೀನಿ ಅಂದ್ರೆ ನಮಗೆ ಪುಸ್ತಕ ಟೈಟಲ್ ನೆನಪಿರ್ಬೇಕಲ್ಲ, ಇವರೆಲ್ಲ ಚಿಕ್ಕ ಚಿಕ್ಕ ಆರ್ಟಿಕಲ್ ಇರುತ್ತೆ
ಒಂದಕ್ಕೊಂದು ಸಂಬಂಧ ಇಲ್ಲದೆ ಆ ರೀತಿಯಾಗಿ. ಕಳೆದ 10-20 ವರ್ಷಗಳಲ್ಲಿ ನಮಗೆ ಹುಷಾರಿ ಕೊಡುವ ಸಂಗತಿಯೊಂದು ನಡೆದಿದೆ. ಪಾಶ್ಚಾತ್ಯ ನಾಗರಿಕತೆಯ ಮೇಲಿನ ಗಿರೀಟು ತೆಗೆದು ಹೋಗಲು ಮೊದಲಾಗಿದೆ. ಗಿರೀಟು ಅಂದ್ರೆ ಬಳಿದಿರೋ ಬಣ್ಣ, ಆ ನಮ್ಗೆ ಎದುರಿಗೆ ಆಗ್ತದೆ ಗಿರೀಟು ಏನು ತೆಗೆದು ಹೋಗಲು ಮೊದಲಾಗಿದೆ. ಹಿಂದೆ ನಾವು ಅವರ ಮೋಹಕ್ಕೆ ಸಿಕ್ಕಿದ್ದವಲ್ಲವೇ. ನೋಡಿ ಎಷ್ಟು ಆಶ್ಚರ್ಯ ಅಂದ್ರೆ ಅವರು ಓ ಹಿಂದಕ್ಕೆ ಅಂತಿದ್ದಾರೆ, ನಮಗೆ 50 ವರ್ಷ ಹಿಂದಕ್ಕೆ, ಅವ್ರು ಹಿಂದಿನವ್ರು ಹಂಗೆ ಆಗ್ತಿದ್ರು ಅಂತಿದ್ದಾರೆ, ನಾವು ಇವತ್ತು ಹಂಗೆ ಆಗ್ತಿದ್ದೀವಿ. ಹಿಂದೆ ನಾವು ಅವರ ಮೋಹಕ್ಕೆ ಸಿಕ್ಕಿದ್ದವಲ್ಲವೇ. ಯುರೋಪಿಯನ್ನರ ಆಹಾರ ವಿಚಾರಗಳ ಯಥೇಷ್ಟತೆ, ಅವರ ಸಾಮಾನುಗಳ ಕಳಕಳಿಕೆ, ಆ ಉಡುಗೆ ತೊಡುಗೆಗಳ ನುಣುಕು ನಾಜೂಕು, ಆ ಕೂಡುವ ಏಳುವ ಕೀವಿ. ನೋಡಿ ನಮ್ಗೆ ಕಲ್ಪನೆ ಬರುತ್ತೆ ಅವರು ಆ ಯುರೋಪಿಯನ್ಸ್ ಅಥವಾ ಬ್ರಿಟಿಷರೆಲ್ಲ ಕುತ್ಕೊಳ್ಳೋದು ನಿಂತ್ಕೊಳ್ಳೋದ್ರು ಸಹ ಒಂದು ಡಿಪ್ಲೊಮ್ಯಾಸಿ ಟೇಬಲ್ ಮ್ಯಾನರ್ಸ್ ಅಂತೆಲ್ಲ ಅವ್ರು ಹೇಳ್ಕೊಂಡು ಬರ್ತಾರೆ. ಅವ್ರು ಹಿಂಗೆ ಕುತ್ಕೊಂಡ್ರೆ ಅದು ಓಕೆ, ಅವ್ರು ಹಿಂಗೆ ಆ ಟೇಬಲ್ ಮ್ಯಾನರ್ಸ್ ಎಲ್ಲ ಇದೆ, ಅದನ್ನೆಲ್ಲ ನಾವು ನೋಡಿ ಫಾಲೋ ಮಾಡಬೇಕು ಅನ್ಕೋತಿದ್ವು. ನುಣುಕು ನಾಜೂಕು ಕೂಡುವ ಇರುವ ಟಿವಿ ಇದೆಲ್ಲ ನಮ್ಮನ್ನು ಆಕರ್ಷಿಸಿತ್ತು. ಈಗ ಆ ಕಲಿಕೆಯ ಲೇಪ ಹೇಳಿಕೆ ಹೇಳಿಕೆಯಾಗಿ ಬಿದ್ದೋಗಿ ಚೂರ್ಚೂರ ಬಿದ್ದೋಗಿದೆ. ಜಬ್ಬರು ತೊಗಲು ಕಾಣುತ್ತಿದೆ. ಕೆಂದುಕೆಯ ಹಿಂದೆ ತೊಳೆಯದ ಹಲ್ಲು, ಸೆಂಟು ಹಚ್ಚಿದ ಬಟ್ಟೆಗಳಿಗಿನ ನೀರು ಕಾಣದ ಮೈಯ ನಾಟ, ಇವು ಕಾಣಬರಲು ಮೊದಲಾಗಿದೆ. ಮತ್ತಿನ ಊಟ, ಮೃತ್ಯುವಿನ ಆಯುಧ, ಇವು ವಿಜ್ಞಾನದ ಚಮತ್ಕಾರವಾಗುತ್ತದೆ. ಅಂದ್ರೆ ಮತ್ತಿನ ಊಟ, ಈ ಮೃತ್ಯುವಿನ ಆಯುಧ, ಇವು ವಿಜ್ಞಾನದ ಚಮತ್ಕಾರವಾಗುತ್ತದೆ. ಎಷ್ಟು ಇದಾಗಿದೆ ನಮಗೆ, ಗೌಪ್ಯವಾಗಿದೆ. ಮತ್ತಿನ ಊಟ ಅಂದ್ರೆ ನಮಗೆ ಮಜಾ ಕೊಡುವಂತ ಎಲ್ಲಾ ವಸ್ತುಗಳು. ವಿಜ್ಞಾನದ ಉದ್ದೇಶ ಏನು ಅಂದ್ರೆ ಇವೆಲ್ಲ ಅಂತ ಹೇಳ್ತಿದ್ದಾರೆ ಅವರು. ವಿಜ್ಞಾನದ ಚಮತ್ಕಾರವಾಗ್ತದೆ ಒಂದು ಮತ್ತಿನ ಊಟ ಅಂದ್ರೆ ನಮ್ ನಮ್ ಸುಖಕ್ಕೆ ಏನೇನು ಮಾಡ್ತೀವೋ ಅದು, ಇಲ್ಲ ಅಂದ್ರೆ ಯಾವುದು ಮೃತ್ಯುವಿನ ಆಯುಧ ಯುದ್ಧಕ್ಕಾಗಿ. ಈಗ ನೀವು ಈ ವಿಜ್ಞಾನದ ಹಣೆ ಬರ ಈಗ ಯಾಕೆ ಮಾಡ್ತಿದ್ದೀರಿ ಇದನ್ನ ಅಂತ ಕೇಳಿದ್ರೆ ಇವಾಗಲೇ ಅದೋ ಒಂದು ಉತ್ತರ ಬರುತ್ತೆ. ನಮ್ಮ ಜೀವನ ಸುಲಭ ಆಗ್ಬೇಕು ಅಂತ ಮೃತ್ಯುವಿನ ಏನು ಊಟಕ್ಕೆ, ಇಲ್ಲ ಮೃತ್ಯುವಿನ ಆಯುಧಕ್ಕೆ. ವಿಜ್ಞಾನ ಇದೆ ಅಲ್ಲ ಇಳಿದು ಇನ್ನೊಂದು ವಿಜ್ಞಾನದ ಬಗ್ಗೆ ಅವ್ರು ಬೈದಿರೋದು ಇನ್ನೊಂದು ಆರ್ಟಿಕಲ್ ಇದೆ, ಅದನ್ನ ನೋಡೋಣ ಸಮಯ ಸಿಕ್ಕೋತೀನಿ. ಮೃತ್ಯುವಿನ ಯೋ ವಿಜ್ಞಾನದ ಚಮತ್ಕಾರವಾಗುತ್ತದೆ ಇದೊಂದು. ಇದ್ರಲ್ಲಿ ಅಂದ್ರೆ ಅಲ್ಲ ಈ ಡಿ ವಿ ಜಿಯವ್ರ ಶ್ರೇಷ್ಠತೆನೇ ಅದು. ಅವರು ಯಾವುದೋ ಒಂದು ಕಗ್ಗ ಅಥವಾ ಇನ್ಯಾವುದೋ ಒಂದು ಬರೀತಿದ್ದಾರೆ ಅಂದ್ರೆ ಯಾವುದೋ ಒಂದು ಶಬ್ದದಲ್ಲಿ ನಮ್ಗೆ ಸಂಪೂರ್ಣ ಚಿತ್ರಣ ಕೊಡ್ತಿರ್ತಾರೆ. ಈ ಮೃತ್ಯುವಿನ ಊಟ ಅದಷ್ಟು ಹಾಕಲ್ವ ಅಂದ್ರೆ ನಾವೆಲ್ಲ ಈ ಮೋಜು ಮಸ್ತಿಗಳನ್ನ ವಿಜ್ಞಾನದ ಒಂದು ನಮ್ಗೆ ಉದ್ದೇಶ ಅದೇ ಆಗಿರ್ಬೇಕು ಅಂತ ಭ್ರಮೆದಿದ್ದೀವಿ. ಕೊಲ್ಲು ತಿನ್ನು ಕೊಳ್ಳಗಡಿ ಕೊಬ್ಬೇರು, ಇದು ದೇಶ ವಿದೇಶ ನೀತಿಯಾಗುತ್ತದೆ. ನಾಗರಿಕತೆಯ ಲೇಪವನ್ನು ಕೆರೆದರೆ ಕಾಡು ಮೃಗ ಸ್ವಭಾವ ಕಾಣುತ್ತಿದೆ. ಸಭ್ಯತೆಯ ಮುಖ ರಾಕ್ಷಸತೆಯ ಮನಸ್ಸು, ಇದು ಪಾಶ್ಚಾತ್ಯ ಪ್ರಗತಿ ಎನ್ನುವಂತಿದೆ. ಇದೆಲ್ಲ ಅದೆಲ್ಲ ಆತ್ಮಸಂಪತ್ತಿಗೆ ದಾರಿ. ಹೀಗೆಂದರೆ ಪಾಶ್ಚಾತ್ಯ ನಾಗರಿಕತೆ ಸಂಪೂರ್ಣವಾಗಿ ದುಷ್ಟವೆಂದಂತೆ ಯಾರೂ ಭಾವಿಸಬಾರದು. ಇದು ಮುಂದಿನ ಪ್ಯಾರಾಗ್ರಾಫ್ ಮೊದಲನೇ ಸ್ಥಾನ ಹೇಳಿದ್ದೀನಿ. ಅದ್ರ ಮುಂದೆ ಅದೇ ಯಾವ ಅದರಲ್ಲೂ ಕೂಡ ನಾವು ಅಳವಡಿಸಿಕೊಳ್ಳುವಂಥದ್ದು ಏನೇನಿದೆ ಅನ್ನೋದು ಮುಂದೆ ದೊಡ್ಡ ಪ್ಯಾರಾಗ್ರಾಫ್ ಅದಕ್ಕೆ ನಿಲ್ಸೋಕ್ಕಾಗಲಕ್ಕೆ ಮೊದಲನೇ ವಾಕ್ಯಕ್ಕೆ ನಿಲ್ಲಿಸ್ತಾರೆ. ನೋಡಿ ಅವರು ಅದನ್ನು ಹೇಳ್ತಿದ್ದಾಗ ಪ್ರತಿಯೊಬ್ಬರಿಗೂ ನಮಗೊಂದು ಭಯ ಆಗುತ್ತಲ್ವಾ, ನಾವು ಅವರು ಫಾಲೋ ಮಾಡ್ತಿರೋದು ಏನು ಯಾವುದನ್ನ ಅನ್ನೋದು. ಆ ಭಯವನ್ನ ಅವರು ಆ ಅವಾಗೇನು ಅಂದ್ರೆ ಇದ್ರ ಉದ್ದೇಶ ಏನು, ಬಂದಿರೋ ಉದ್ದೇಶ ಏನು, ಈ ವಯಸ್ಸಾದವರಿಗೆ ವಯಸ್ಸಾದವರಿಗೆ ಅನಕ್ಷರಸ್ಥರಿಗೆ ಶಿಕ್ಷಣ ಕೊಡಬೇಕು ರಾತ್ರಿ ಶಾಲೆ ಮಾಡಿ ಅನ್ನೋ ಉದ್ದೇಶಕ್ಕೆ ಇಡೋದ್ರ ಆಡಿಕೆ ಬರ್ಕೊಟ್ಟಿರೋದು. ನಾವು ಅವ್ರ ಕಲ್ಪನೆ ನಿಂತು ನೋಡೋಣ, ಅವರಿಗೆ ಏನೋ ಒಂದು ಮೋಜು ಅಥವಾ ಇದನ್ನ ನಾವು ಫಾಲೋ ಮಾಡಬೇಕು ಅಂತ ಅನ್ಸೋರಿಗೆ ಎಷ್ಟು ಸೂಕ್ತವಾಗಿರೋ ಒಂದು ಆಡಿಕಲ್ ಅನ್ಸುತ್ತೆ ನನಗೆ. ಇದಾದ ಕೊನೆಯಲ್ಲಿ ಸಮಾಜ ಸಂಪ್ರದಾಯಗಳನ್ನು ಬದಲಾಯಿಸುವನೆಂದು ಕೇವಲ ರಾಜಕೀಯಸ್ಥರು ದುಡುಕಿದಾಗ ಅದಕ್ಕೆ ಎದುರು ನಿಂತು ಪ್ರತಿಭಟಿಸುವುದು ಸಂಪ್ರದಾಯಸ್ಥರಿಗೆ ಹೇಗೆ